ಸೌತೆಕಾಯಿ ಹಾಗೂ ಬಸಳೆ ದಂಟಿನ ಫೇಸ್ ಪ್ಯಾಕ್. ಬೇಕಾಗುವ ಸಾಮಗ್ರಿಗಳು: ಕತ್ತರಿಸಿದ ಸೌತೆಕಾಯಿ ಬಿಲ್ಲೆಗಳು 4-5, ಮೊಸರು 2 ಟೇಬಲ್ ಚಮಚ, ಕೊಬ್ಬರಿ ತುರಿ 2 ಟೇಬಲ್ ಚಮಚ, ಜೇನುತುಪ್ಪ 1 ಟೇಬಲ್ ಚಮಚ, ಬಸಳೆ ದಂಟಿನ ಸಣ್ಣ ಚೂರುಗಳು 4-5, ಮುಲ್ತಾನಿ ಮಿಟ್ಟಿ 1 ಟೇಬಲ್ ಚಮಚ, ರೋಸ್ ವಾಟರ್ 1 ಟೇಬಲ್ ಚಮಚ. ಮಾಡುವ ವಿಧಾನ: ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಚಮಚ ಕೊಬ್ಬರಿ ತುರಿ, 2 ಟೇಬಲ್ ಚಮಚ ಮೊಸರು ಹಾಕಿ ತರಿ ತರಿಯಾಗಿ ರುಬ್ಬಿಕೊಂಡು ರುಬ್ಬಿದ ಮಿಶ್ರಣವನ್ನು ಒಂದು ಬೌಲ್ಗೆ ತೆಗೆದುಕೊಳ್ಳಿ. ಈಗ ಸ್ಕ್ರಬ್ ರೆಡಿಯಾಗಿದೆ. ನಂತರ ಮತ್ತೆ ಮಿಕ್ಸಿ ಜಾರ್ಗೆ 1 ಟೇಬಲ್ ಚಮಚ ಜೇನುತುಪ್ಪ, 4-5 ಬಸಳೆ ದಂಟಿನ ಸಣ್ಣ ಚೂರುಗಳು, 4-5 ಸೌತೆಕಾಯಿ ಬಿಲ್ಲೆಗಳು, 1 ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ ಹಾಗೂ 1 ಟೇಬಲ್ ಚಮಚ ರೋಸ್ ವಾಟರ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಸಿದ್ಧವಾಗುತ್ತದೆ. ಅದಾದ ಬಳಿಕ ನೀವು ಮೊದಲು ನಿಮ್ಮ ಮುಖವನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ಯಾವುದೇ ವಿಧವಾದ ಫೇಸ್ ಪ್ಯಾಕ್ ಹಚ್ಚಿಕೊಳ್ಳುವ ಮೊದಲು ನೀವು ನಿಮ್ಮ ಮುಖವನ್ನ ಸ್ವಚ್ಛ ಮಾಡಿಕೊಳ್ಳುವುದು ತುಂಬಾ ಅಗತ್ಯ. ಧೂಳು ಹಾಗೂ ಜಿಡ್ಡಿನಾಂಶವಿರುವ ಮುಖದ ಮೇಲೆ ಫೇಸ್ ಪ್ಯಾಕ್ ಹಾಕಿಕೊಳ್ಳುವುದರಿಂದ ನಿಮಗೆ ಮೊಡವೆಗಳಾಗಬಹುದು ಅಥವಾ ಸ್ಕಿನ್ ಅಲರ್ಜಿಯೂ ಕೂಡ ಆಗಬಹುದು. ಮುಖವನ್ನ ಡ್ರೈ ಮಾಡಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಹಾಗೂ ಕೊಬ್ಬರಿ ತುರಿಯ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ. ಕೊಬ್ಬರಿಯಲ್ಲಿರುವ ಹಾಲು ಒಂದು ನೈಸರ್ಗಿಕ ಟೋನರ್ ಆಗಿದ್ದು ಇದು ಮುಖವನ್ನ ಬಿಳುಪಾಗಿಸಿ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತದೆ. ಇನ್ನು ಮೊಸರಿನಲ್ಲಿರುವ ಜಿಂಕ್ ಹಾಗೂ ಲ್ಯಾಕ್ಟಿಕ್ ಆಸಿಡ್ ನಿಮ್ಮ ಮುಖದ ಮೊಡವೆಗಳನ್ನ ಕಡಿಮೆ ಮಾಡಿ ಮುಖವನ್ನ ಕಲೆಗಳಿಲ್ಲದಂತಾಗಿಸುತ್ತದೆ. ಮಾತ್ರವಲ್ಲ, ಸಂಟಾನ್ನಿಂದಲೂ ನಿಮ್ಮ ಚರ್ಮವನ್ನ ರಿಪೇರಿ ಮಾಡುತ್ತದೆ. ಸ್ಕ್ರಬ್ನ ನಂತರ ನೀವು ನಿಮ್ಮ ಮುಖಕ್ಕೆ 1-5 ಬಿಸಿ ನೀರಿನ ಸ್ಟೀಮ್ ಕೊಡಿ. ಹಬೆಯಾಡುತ್ತಿರುವ ಬಿಸಿ ನೀರನ್ನ ಪಾತ್ರೆಯಲ್ಲಿ ತೆಗೆದುಕೊಂಡು ಬಿಸಿ ಹಬೆಗೆ ಮುಖ ಒಡ್ಡಿಕೊಳ್ಳುವುದು ನೀವು ಸ್ಟೀಮ್ ತೆಗೆದುಕೊಳ್ಳಬಹುದಾದ ಇನ್ನೊಂದು ಸುಲಭ ವಿಧಾನ. ಸ್ಟೀಮ್ನಿಂದ ನಿಮ್ಮ ಮುಖದ ರೋಮಕೋಶಗಳು ಹಾಗೂ ಚರ್ಮ ರಂಧ್ರಗಳು ತಡೆಯಲ್ಪಟ್ಟು ನಿಮ್ಮ ಮುಖ ಇನ್ನಷ್ಟು ಕಾಂತಿ ಪಡೆದುಕೊಳ್ಳುತ್ತದೆ. ಸ್ಟೀಮ್ನ ನಂತರ ನೀವು ನಿಮ್ಮ ಮುಖವನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಳ್ಳಿ. ಅದಾದ್ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಬಸಳೆಯ ದಂಟು ಹಾಗೂ ಸೌತೆಕಾಯಿಯ ಫೇಸ್ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಬ್ರಷ್ನಿಂದ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ. ಫೇಸ್ ಪ್ಯಾಕ್ ಒಣಗುವಷ್ಟು ಹೊತ್ತು ನೀವು ಕಣ್ಣಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯನ್ನ ಇಟ್ಕೊಂಡು ರಿಲ್ಯಾಕ್ಸ್ ಆಗಿ. ಫೇಸ್ ಪ್ಯಾಕ್ನಲ್ಲಿ ನಾವು ಬಳಸಿರುವ ಸೌತೆಕಾಯಿ ಒಂದು ಆಂಟಿ ಆಕ್ಸಿಡೆಂಟ್ ಆಗಿದ್ದು ಇದರಲ್ಲಿರುವ ಲಿಸಿಕಾ ನಿಮ್ಮ ಮುಖ ಚರ್ಮದ ಕಾಳಜಿ ಮಾಡುತ್ತದೆ. ಇನ್ನು ಬಸಳೆ ದಂಟು ಕೂಡ ಆಂಟಿ ಆಕ್ಸಿಡೆಂಟ್ನ ಮೂಲವಾಗಿದೆ. ಮಾತ್ರವಲ್ಲ, ಇದರಲ್ಲಿರುವ ಬೀಟಾ ಕೆರೋಟಿನ್ ನಿಮ್ಮ ಚರ್ಮವನ್ನ ಎಲ್ಲಾ ರೀತಿಯ ಕಜ್ಜಿ, ತುರಿಕೆ, ಅಲರ್ಜಿ ಹಾಗೂ ಸನ್ ಬರ್ನ್ಗಳಿಂದ ಕಾಪಾಡುತ್ತದೆ. ನಿಮ್ಮ ಚರ್ಮವನ್ನ ಆರೋಗ್ಯವಾಗಿಡುವಲ್ಲಿ ಬಸಳೆ ಹಾಗೂ ಸೌತೆ ಎರಡೂ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ. ನಿಮ್ಮ ಮುಖ ಹೊಸ ಕಾಂತಿ ಪಡೆದಿರುವುದು ನಿಮ್ಮ ಗಮನಕ್ಕೆ ಬರುತ್ತದೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 2 ಟೇಬಲ್ ಚಮಚ ಕೊಬ್ಬರಿ ತುರಿ, 2 ಟೇಬಲ್ ಚಮಚ ಮೊಸರು ಹಾಕಿ ತರಿ ತರಿಯಾಗಿ ರುಬ್ಬಿಕೊಂಡು ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರ್ಗೆ 1 ಟೇಬಲ್ ಚಮಚ ಜೇನುತುಪ್ಪ, 4-5 ಬಸಳೆಯ ದಂಟಿನ ಚೂರುಗಳು, 4-5 ಸೌತೆಕಾಯಿ ಬಿಲ್ಲೆಗಳು, 1 ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ ಹಾಗೂ 1 ಟೇಬಲ್ ಚಮಚ ರೋಸ್ ವಾಟರ್ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಫೇಸ್ ಪ್ಯಾಕ್ ರೆಡಿ ಮಾಡಿಕೊಳ್ಳಿ. ಅದಾದ ಬಳಿಕ ನೀವು ನಿಮ್ಮ ಮುಖವನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ.
ನಂತರ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಮೊಸರು ಹಾಗೂ ಕೊಬ್ಬರಿ ತುರಿಯ ಫೇಸ್ ಸ್ಕ್ರಬ್ನಿಂದ ಮುಖವನ್ನು 1-5 ನಿಮಿಷ ನಿಧಾನವಾಗಿ ಸ್ಕ್ರಬ್ ಮಾಡಿ. ಸ್ಕ್ರಬ್ನ ನಂತರ ಮುಖವನ್ನ ಕ್ಲೀನ್ ಮಾಡಿಕೊಂಡು ಡ್ರೈ ಮಾಡಿಕೊಳ್ಳಿ. ಕೊನೆಯದಾಗಿ ನೀವು ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಟುಕೊಂಡಿರುವ ಸೌತೆಕಾಯಿ ಹಾಗೂ ಬಸಳೆ ದಂಟಿನ ಫೇಸ್ ಪ್ಯಾಕ್ ಅನ್ನು ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ. ಕಣ್ಣಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯನ್ನಿಟ್ಕೊಂಡು ನೀವು ರಿಲ್ಯಾಕ್ಸ್ ಆಗಿ. ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಸ್ವಚ್ಛವಾದ ತಣ್ಣೀರಿನಿಂದ ನಿಮ್ಮ ಮುಖವನ್ನು ಕ್ಲೀನ್ ಮಾಡಿಕೊಂಡ್ರೆ ಸುಂದರವಾದ ಬಿಳುಪಾದ ಮುಖ ನಿಮ್ಮದಾಗುತ್ತದೆ.